ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೌರಿಬಿದನೂರು ಇಂದಿನ ಈ ಒಂದು ವಿಡಿಯೋ ಲೆಕ್ಚರ್ನಲ್ಲಿ ನಾನು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಡಿ ಸಿ ಕೋರ್ ಪತ್ರಿಕೆ ಒಂದು ಕರ್ನಾಟಕದ ರಾಜಕೀಯ ಚರಿತ್ರೆ ಭಾಗ ಒಂದು ಇದಕ್ಕೆ ಸಂಬಂಧಿಸಿದಂತೆ ಬನವಾಸಿಯ ಕದಂಬರ ಬಗ್ಗೆ ಕೆಲವಾರು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲಿದ್ದೇನೆ ಬನವಾಸಿ ಕದಂಬರ ರಾಜಕೀಯ ಚರಿತ್ರೆಗಷ್ಟೇ ಈ ಒಂದು ಚರ್ಚೆ ಸೀಮಿತವಾಗಿರುತ್ತೆ ಸೊ ಎಲ್ರಿಗೂ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ನಾನು ಕೋರ್ತೇನೆ ಬನವಾಸಿಯ ಕದಂಬರು ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳಲ್ಲಿ ತುಂಬಾ ಪ್ರಮುಖವಾದದ್ದು ಮತ್ತು ಮೊಟ್ಟ ಮೊದಲನೆಯ ಒಂದು ರಾಜಸಂತತಿ ಅಂದ್ರೆ ಕದಂಬರು ಅದು ಬನವಾಸಿಯ ಕದಂಬರು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತಹ ಕದಂಬರು ಪ್ರಮುಖರಾಗಿ ಕಾಣಬರುತ್ತಾರೆ ಶತವಾಹನರ ಆಳ್ವಿಕೆ ಕೊನೆಯಾದ ನಂತರ ಕರ್ನಾಟಕದ ಭಾಗದಲ್ಲಿ ತಮ್ಮ ಒಂದು ಅಧಿಪತ್ಯವನ್ನು ಸ್ಥಾಪಿಸಿ ಇಲ್ಲಿಯ ಒಂದು ಪ್ರದೇಶಕ್ಕೆ ರಾಜಕೀಯ ಏಕತೆಯನ್ನು ನೀಡಿದಂತಹ ಒಂದು 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 ಕೀರ್ತಿ ಈ ಕದಂಬರಿಗೆ ಸಲ್ಲುತ್ತದೆ ಅಂತ ನಾವು ಹೇಳ್ಬೋದು ಶಾತವಾಹನರ ಆಳ್ವಿಕೆಯ ನಂತರ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ನೂರು ವರ್ಷಗಳ ಕಾಲ ಒಂದು ರೀತಿಯ ಅಸ್ಪಷ್ಟತೆಯನ್ನು ನಾವು ಕಾಣ್ತೇವೆ ಒಂದು ರೀತಿಯ ರಾಜಕೀಯ ಗೊಂದಲವನ್ನು ನಾವು ಕಾಣ್ತೇವೆ ಯಾವುದೇ ರೀತಿಯ ಬಲಿಷ್ಠವಾದಂತಹ ಒಂದು ಶಕ್ತಿ ಎನ್ನುವುದು ಈ ಒಂದು ಭಾಗದಲ್ಲಿ ಇರಲಿಲ್ಲ ಬಹುಶಃ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕನ್ನಡ ಪ್ರದೇಶದಲ್ಲಿ ಕನ್ನಡ ನಾಡಿನಲ್ಲಿ ಹಲವಾರು ಸಣ್ಣ ಪುಟ್ಟ ರಾಜರುಗಳಿದ್ರು ಅಂತ ಹೇಳಿಬಿಟ್ಟು ಆ ನಮಗೆ ತಿಳಿದು ಬರುತ್ತೆ ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಈ ಒಂದು ಹೆಗ್ಗಡದೇವನೇ ಹೆಗ್ಗಡ ದೇವನ ಕೋಟೆ ಪ್ರದೇಶದಿಂದ ಪುನ್ನಾಟರು ಅಂತ ಅಳ್ವಿಕೆಯನ್ನು ಮಾಡ್ತಾ ಇದ್ರು ಆ ಬೃಹತ್ ಬಾಣರು ಕೋಲಾರ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಕೆಲವಾರು ಭಾಗಗಳ ಮೇಲೆ ಬಾಣರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಮತ್ತು ಆ ಬನವಾಸಿಯಿಂದರೆ ಚುಟುಗಳು ಎನ್ನುವಂತಹ ಮತ್ತೊಂದು ಸಣ್ಣ ಸಂತತಿ ಆಳ್ವಿಕೆ ಮಾಡ್ತಾ ಇತ್ತು ಸೊ ಹೀಗೆ ಹಲವಾರು ಸಣ್ಣ ಪುಟ್ಟ ರಾಜಮನೆತನಗಳು ಈ ಒಂದು ಬನವಾಸಿಯ ಕದಂಬರು ಅಧಿಕಾರವನ್ನು ಸ್ಥಾಪಿಸುವ ಮುನ್ನ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅಂತ ನಮ್ಗೆ ತಿಳಿದು ಬರುತ್ತೆ ಕದಂಬರು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ನಾಲ್ಕನೇ ಶತಮಾನದ ಮಧ್ಯ ಭಾಗದಿಂದ ಆರನೇ ಶತಮಾನದ ಕೊನೆಯವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ರು ಬನವಾಸಿ ನಾನು ಆಗಲೇ ಹೇಳದಂತೆ ಅವರ ರಾಜಧಾನಿ ಬನವಾಸಿಯನ್ನು ವೈಜಯಂತಿ ಅಂತಲೂ ಸಹ ಶಾಸನದಲ್ಲಿ ಶಾಸನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಶಾಸನಗಳಲ್ಲಿ ವರ್ಣಿಸಲಾಗಿದೆ ಶಾಸನಗಳಲ್ಲಿ ಕರೆಯಲಾಗಿದೆ ಆ ಕರ್ನಾಟಕದ ರಾಜಕೀಯ ಸಾಮಾಜಿಕ ಚರಿತ್ರೆಯ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಹಿರಿಯದಾದ ಒಂದು ಸ್ಥಾನವನ್ನು ಗಳಿಸಿಕೊಟ್ಟಂತಹ ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ ಅಂದ್ರೆ ತಪ್ಪಾಗಲಾರದು ಇವರ ಒಂದು ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಹಲವಾರು ರೀತಿಯ ಆಧಾರಗಳು ನಮ್ಗೆ ಸಿಗುತ್ತೆ ಅದರಲ್ಲಿ ಪ್ರಮುಖವಾಗಿ ಶಾಸನ ಆಧಾರಗಳು ಶಾಸನ ಆಧಾರಗಳು ಅಂತ ಬಂದಾಗ ನಮ್ಗೆ ಮುಖ್ಯವಾಗಿ ತಾಳಗುಂದ ಶಾಸನ ಕಕುತ್ಸವರ್ಮನ್ನು ಹೊರಡಿಸಿದಂತಹ ತಾಳಗುಂದ ಸ್ತಂಭ ಶಾಸನ ಏನಿದೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಿದೆ ತಾಳಗುಂದ ಆ ಪ್ರಣವೇಶ್ವರ ದೇವಾಲಯದ ಮುಂಭಾಗದ ಕಂಬದ ಮೇಲಿರುವಂತಹ ಒಂದು ಶಾಸನ ಇದು ಆ ಕದಂಬರ ಬಗ್ಗೆ ಕಕುಸವರ್ಮನ ಬಗ್ಗೆ ನಮಗೆ ಆ ಮಾಹಿತಿಯನ್ನು ನೀಡುವ ಪ್ರಮುಖ ಶಾಸನವಾಗಿದೆ ಅಲ್ಮಿಡಿ ಶಾಸನ ಇದು ಸಹ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಶಾಸನ ಕನ್ನಡದ ಮೊಟ್ಟ ಮೊದಲನೆಯ ಒಂದು ಶಾಸನ ಕನ್ನಡ ಭಾಷೆ ಮತ್ತು ಲಿಪಿಯನ್ನು ಒಳಗೊಂಡಂತಹ ಒಂದು ಶಾಸನ ಹಾಗಾಗಿ ಈ ಅಲ್ಮಿಡಿ ಶಾಸನ ಮತ್ತು ಬೆಳಗಾವಿ ಜಿಲ್ಲೆಯ ಹಲಸಿಯ ಒಂದು ಶಾಸನಗಳು ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ನಮಗೆ ಪ್ರಮುಖ ಆಕಾರಗಳಾಗಿದ್ದಾವೆ ಅಲ್ಲದೆ ಇವರ ಸ್ಮಾರಕಗಳು ದೇವಾಲಯಗಳು ಮತ್ತು ಇತರೆ ಸ್ಮಾರಕಗಳು ಇವರ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಪ್ರಮುಖ ಆಕಾರಗಳಾಗಿದ್ದಾವೆ ಸೊ ಅದು ಹಲವರ ಒಂದು ಇತಿಹಾಸ ಅರ್ಥ ಮಾಡಿಕೊಳ್ಳೋಕೆ ಇರುವ ಮೂಲ ಆಕಾರಗಳು ಆ ಅದನ್ನು ಬಿಟ್ಟರೆ ಇವರ ಮೂಲದ ಕಡೆಗೆ ಬಂದ್ರೆ ಬಹುಶಃ ಪ್ರಾಚೀನ ಕರ್ನಾಟಕದ ಎಲ್ಲಾ ಅರಸಿ ಮನೆತನಗಳ ರೀತಿಯಲ್ಲಿ ಕದಂಬ ವಂಶದ ಮೂಲದ ಬಗ್ಗೆನೂ ಸಹ ವಿದ್ವಾಂಸರಲ್ಲಿ ಸಾಕಷ್ಟು ಭಿನ್ನ ಧೋರಣೆಗಳನ್ನು ನಾವು ಕಾಣ್ತೇವೆ ಭಿನ್ನಾಭಿಪ್ರಾಯಗಳನ್ನು ಕಾಣ್ತೀವಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ವಿದ್ವಾಂಸರು ಕದಂಬರ ಮೂಲದ ಬಗ್ಗೆ ವಿವರಣೆ ಮಾಡಿದ್ದಾರೆ ಯಾಕೆಂದ್ರೆ ನಾವು ಆರಂಭದ ಕದಂಬರು ಅಂತ ನಾವೇನು ಕರಿತೇವೆ ಇವರು ನಾಲ್ಕನೇ ಶತಮಾನದಿಂದ ನಾಲ್ಕನೇ ಶತಮಾನದ ಮಧ್ಯ ಭಾಗದಿಂದ ಆರನೇ ಶತಮಾನದ ಕೊನೆಯ ಭಾಗದವರೆಗೆ ಏನು ಆಳ್ವಿಕೆ ಮಾಡಿದ್ರು ಇವರು ಬನವಾಸಿಯ ಕದಂಬರು ಆದ್ರೆ ಅಹ್ ಬನವಾಸಿಯ ಕದಂಬರು ನಂತರದ ಕಾಲಘಟ್ಟದಲ್ಲಿ ಒಡೆದು ಹಲವಾರು ಶಾಖೆಗಳಾಗಿ ಬೆಳೆದೋ ಶಾಖೆಗಳಾಗಿ ಮುಂದೆ ಆಳ್ವಿಕೆ ಮಾಡ್ದೋ ಆ ಬನವಾಸಿ ಕದಂಬರ ಅಂತ್ಯವಾದ ನಂತರ ಹತ್ತು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣಿ ಚಾಳುಕ್ಯರ ಸಾಮಂತರಾಗಿ ಹಲವಾರು ಕದಂಬ ಶಾಖೆಗಳ ಅರಸರು ಆಳ್ವಿಕೆಯನ್ನು ಮಾಡಿದರು ಅದು ಹಾನಗಲ್ ಕದಂಬರಿ ಇರ್ಬೋದು ಗೋವಾದ ಕದಂಬರಿ ಇರ್ಬೋದು ಹೀಗಾಗಿ ಅವರ ಶಾಸನಗಳಲ್ಲಿ ಈ ಮೂಲ ಕದಂಬರ ಬಗ್ಗೆ ಅವರ ಮೂಲದ ಬಗ್ಗೆ ಕೆಲವಾರು ಆ ರಂಜನೀಯವಾದಂತಹ ವರ್ಣನೀಯವಾದಂತಹ ಒಂದು ಪೌರಾಣಿಕ ಕಥೆಗಳನ್ನು ನಾವು ಕಾಣುತ್ತೇವೆ ಆದ್ರೆ ಅವುಗಳನ್ನು ನಾವು ಎಷ್ಟರ ಮಟ್ಟಿಗೆ ನಂಬಬೇಕು ಎನ್ನುವುದು ತುಂಬಾ ವಿಪರೀತದ ಒಂದು ಸಮಸ್ಯೆ ಆದರೂ ಸಹ ಆ ಕಕುತ್ಸವರ್ಮನ ತಾಳಗುಂದ ಶಾಸನದ ಪ್ರಕಾರ ಆ ಶಾಸನದಲ್ಲಿ ದೊರೆತಿರುವಂತಹ ಮಾಹಿತಿಯ ಪ್ರಕಾರ ಕದಂಬರು ಮಾನವೀಯ ಗೋತ್ರಕ್ಕೆ ಸೇರಿದ ಹಾರೀತಿ ಪುತ್ರನೆಂಬ ಸನಾತನ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಲಾಗಿದೆ ಪಶ್ಚಿಮ ಕರಾವಳಿಯಲ್ಲಿ ಇವರು ವಾಸ ಮಾಡ್ತಾ ಇದ್ರು ಅವರ ಮನೆಯ ಬಳಿ ಇದ್ದಂತಹ ಕದಂಬ ವೃಕ್ಷದಿಂದ ಆ ವಂಶಜರಿಗೆ ಆ ಕದಂಬ ಎನ್ನುವಂತಹ ಒಂದು ಹೆಸರು ಬಂತು ಅನ್ನುವಂತಹ ಒಂದು ಮಾಹಿತಿ ಇದೆ ಅಂದ್ರೆ ಇವರು ಬ್ರಾಹ್ಮಣರು ಪಶ್ಚಿಮ ಕರಾವಳಿಯಲ್ಲಿ ಅವರು ವಸ ಮಾಡ್ತಾ ಇದ್ರು ಅಂತ ಇದರಿಂದ ನಾವು ಅರ್ಥ ಮಾಡಿಕೊಳ್ಬಹುದು ಈ ಸಂತತಿಗೆ ಸೇರಿದಂತಹ ಆ ಬ್ರಾಹ್ಮಣನಾದಂತಹ ಈ ಮಯೂರ ಶರ್ಮ ಪಲ್ಲವರ ರಾಜಧಾನಿ ಕಂಚಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದ ಆದ್ರೆ ಅಲ್ಲಿ ಆತ ಪಲ್ಲವರಿಂದ ಅವಮಾನಿತನಾಗಿ ಕ್ಷತ್ರಧರ್ಮವನ್ನು ಅನುಸರಿಸಿ ಮಯೂರ ವರ್ಮನಾದ ಪಲ್ಲವರ ವಿರುದ್ಧ ಸೆಡನ್ ತೀಸಿಕೊಳ್ಳೋಕೆ ಒಂದು ಸೈನ್ಯವನ್ನು ಕಟ್ಟಿ ರಾಜ್ಯವನ್ನು ಕಟ್ಟಿ ಪಲ್ಲವರ ವಿರುದ್ಧ ಹೋರಾಟ ಮಾಡಿ ಆ ಪಲ್ಲವರಿಂದ ನಾನು ಸ್ವತಂತ್ರ ಅಂತ ಮನ್ನಣೆಯನ್ನು ಪಡೆದುಕೊಂಡು ಅಹ್ ಅಳ್ವಿಕೆಯನ್ನು ಮಾಡದ ಇವನೇ ಕದಂಬ ಸಂತತಿಯ ಸ್ಥಾಪಕ ಎನ್ನುವಂತಹ ಒಂದು ವಿಚಾರವನ್ನು ನಾವು ಈ ತಾಳಗುಂದ ಶಾಸನದಲ್ಲಿ ದೊರೆತಿರುವ ಮಾಹಿತಿಯಿಂದ ನಾವು ತಿಳ್ಕೊಳ್ಬಹುದಾಗಿದೆ ಮತ್ತೊಂದು ಶಾಸನದಲ್ಲಿ ಹೇಳಿರುವ ಪ್ರಕಾರ ಮಯೂರವರ್ಮ ಮೂಲತಃ ಬ್ರಾಹ್ಮಣನಲ್ಲ ಆತ ಜೈನ ಅಂತ ನಮಗೆ ತಿಳಿದು ಬಂದಿದೆ ಅವನು ಜೈನ ತೀರ್ಥಂಕರ ಆನಂದ ಜೀನ ವೀರೇಂದ್ರನ ಸೋದರಿಯ ಮಗನಾಗಿದ್ದ ಈತ ಕದಂಬ ವೃಕ್ಷದ ಕೆಳಗೆ ಜನಿಸಿದ್ದರಿಂದ ಆ ಸಂತತಿಗೆ ಆ ಕದಂಬ ಸಂತತಿ ಎನ್ನುವಂತಹ ಒಂದು ಹೆಸರಾಯಿತು ಅಂತ ಹೇಳಲಾಗುತ್ತೆ ಇನ್ನು ತಮಿಳು ಗ್ರಂಥಗಳಲ್ಲಿ ಲಭಿಸಿರುವ ಮಾಹಿತಿ ಆಧಾರದ ಮೇಲೆ ಕದಂಬರು ದಕ್ಷಿಣ ಭಾರತದ ಕುರುಂಬ ಎನ್ನುವಂತಹ ಒಂದು ಪಂಗಡಕ್ಕೆ ಸೇರಿದ್ದವರು ಅಂತ ಸಾಕಷ್ಟು ವಿದ್ವಾಂಸರವಾದ ಕುರುಂಬರು ಈ ಕುರುಂಬರು ಕದಂಬ ವೃಕ್ಷದಿಂದ ಮಧ್ಯ ತಯಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಕ್ರಮೇಣವಾಗಿ ಅವರು ಆಳುವ ವರ್ಗವಾಗಿ ಆ ಮಾರ್ಪಾಟಾದ್ರು ಅನ್ನುವ ಮಾಹಿತಿಯನ್ನು ನಾವು ತಮಿಳು ಗ್ರಂಥಗಳಿಂದ ನಾವು ತಿಳಿಯಬಹುದು ಹೀಗೆ ಅವರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ ಸ್ಪಷ್ಟವಾಗಿ ನಾವು ಹೇಳೋಕ್ಕಾಗಲ್ಲ ಆದರೆ ಅವರ ಗೋತ್ರ ಯಾವುದೇ ಇರಲಿ ಅವರು ಮೂಲತಃ ಕನ್ನಡಿಗರು ಎನ್ನುವುದನ್ನು ನಾವು ಕನ್ನಡದಲ್ಲಿರುವ ಅವರ ಒಂದು ಶಾಸನಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಸೊ ಇದು ಅವರ ಮೂಲಕ್ಕೆ ಸಂಬಂಧಿಸಿದಂತೆ ಇರುವಂತಹ ವಿಚಾರಗಳು ಓಕೆ ಇನ್ನು ಕದಂಬ ವಂಶದ ಮೂಲ ಪುರುಷ ಸಂಸ್ಥಾಪಕ ಅಂದ್ರೆ ಮಯೂರವರ್ಮ ಈತನೇ ಕದಂಬ ಸಂತತಿಯ ಪ್ರಮುಖ ಅರಸನೂ ಹೌದು ಕದಂಬ ಸಂತತಿಯಲ್ಲಿಯೇ ದ್ವಿತೀಯನಾದಂತಹ ಚಕ್ರವರ್ತಿ ಅಂತ ನಾವು ಹೇಳ್ಬೋದು ಈತ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಜನಿಸಿದ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋದ ಅಲ್ಲಿ ಆ ಏನು ಶಿವಸ್ಕಂದ ವರ್ಮ ಪಲ್ಲವ ಅರಸ ಏನಿದ್ದ ಆತ ಅಶೋಮ್ಯದ ಯಾಗವನ್ನು ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದ ಆಗ ಈ ಮಯೂರ ವರ್ಮನಿಗೆ ನದಿಯಲ್ಲಿ ನಿತ್ಯ ಕರ್ಮಗಳನ್ನು ಆತ ಪೂರೈಸಬೇಕಾದ್ರೆ ತನ್ನ ಮಡಿ ಬಟ್ಟೆಯನ್ನು ನದಿಯ ದಂಡೆಯ ಮೇಲೆ ಇಟ್ಟಿದ್ದ ಆಗ ಆ ಪಲ್ಲವ ಅರಸರ ಪಹರೆ ಪಡೆ ಸೈನ್ಯ ಅಶೋಪಡೆ ಅವನ ವಸ್ತ್ರಗಳ ಮೇಲೆ ಬಟ್ಟೆಯ ಮೇಲೆ ಹೋದ್ರು ಇವನದನ್ನು ಕೇಳಿದಕ್ಕೆ ಆ ಪಹರೆ ಪಡೆಯವರಿಂದ ಹರಿಕೆಯ ಉತ್ತರ ಬಂತು ಈ ವಿಪ್ರ ಏನು ಮಾಡಿಯಾನು ಎನ್ನುವಂತಹ ಒಂದು ರೀತಿಯಲ್ಲಿ ಇದರಿಂದ ಬೇಸರವಾದ ಆತ ಆ ಪಹರೆ ಪಡೆಯೊಂದಿಗೆ ಮಾತಿನ ಆಯಿತು ಕೊನೆಗೆ ಪಲ್ಲವರ ನಿರ್ಮಾಣ ನಿರ್ನಾಮಕ್ಕೆ ಶಪಥವನ್ನು ಮಾಡಿ ಆತ ಪಣ ತೊಟ್ಟು ಕಂಚಿಯಿಂದ ಹೊರಬಂದು ಉತ್ತರದ ಗುಡ್ಡಗಾಡು ಈ ಒಂದು ಕಾಡು ಪ್ರದೇಶವನ್ನು ಸೇರಿ ಇವತ್ತಿನ ಆಂಧ್ರದ ಒಂದು ಈ ಕರ್ನೂಲ್ ಪ್ರದೇಶ ಶ್ರೀ ಪರ್ವತ ಅಂತ ಏನ್ ಕರಿತಾ ಇದ್ರು ಆ ಪರ್ವತದ ಕಡೆಗೆ ಹೋಗಿ ಅಲ್ಲಿ ಒಂದು ಸಣ್ಣ ಸೈನ್ಯವನ್ನು ಸಜ್ಜುಗೊಳಿಸಿ ಪಲ್ಲವರನ್ನು ಸೋಲಿಸಿದ ಮತ್ತು ರಾಜ್ಯ ಸ್ಥಾಪಿಸಿದ ಎನ್ನುವಂತಹ ಒಂದು ವಿಚಾರವನ್ನು ನಾವು ಮಯೂರ ಶರ್ಮನ ಬಗ್ಗೆ ಕಾಣ್ತೇವೆ ಅದಾದ ನಂತರ ಆತ ಬಾಣರನ್ನು ಸೋಲಿಸಿ ಅವರಿಂದ ಕಪಕಾಣಿಕೆಗಳನ್ನು ಈತ ಪಡೆದ ಪಲ್ಲವರ ಮೇಲೆ ಇವನ ಹೋರಾಟ ಮುಂದುವರಿಯಿತು ಆಗ ಪಲ್ಲವರು ಇವನ ಪರಾಕ್ರಮವನ್ನು ಮೆಚ್ಚಿ ಕುಂತಲವನ್ನು ಅವನಿಗೆ ಜಹಗೀರ್ ಆಗಿ ಕೊಟ್ರು ಕುಂತಲ ಅಂದ್ರೆ ಈ ಕನ್ನಡ ನಾಡು ಈ ಕುಂತಲ ಭಾಗವನ್ನು ಮಯೂರವರ್ಮನಿಗೆ ಜಹಗೀರ್ ಆಗಿ ಕೊಟ್ರು ಅವನು ಮತ್ತು ಅವನನ್ನು ಸ್ವತಂತ್ರ ರಾಜ ಅಂತನೂ ಸಹ ಅವ್ರು ಒಪ್ಪಿಕೊಂಡರು ಮಾನ್ಯ ಮಾಡಿರು ಅಹ್ ಮತ್ ಅದರ ಮೇಲೆ ಈತ ಅಳ್ವಿಕೆಯನ್ನು ಮಾಡೋಕೆ ಶುರು ಮಾಡಿದ ಬನವಾಸಿ ಅವನ ರಾಜಧಾನಿಯಾಗಿತ್ತು ಪಶ್ಚಿಮದ ಸಮುದ್ರದಿಂದ ಪೆರಿಯಾರ್ ನದಿಯವರೆಗೆ ರಾಜ ಅಂತ ಪಲವರೇ ಇವನನ್ನು ಮಾನ್ಯ ಮಾಡ್ತಾರೆ ಸೊ ಹೀಗೆ ಇವನ ಆಳ್ವಿಕೆ ಆರಂಭವಾಯಿತು ಅಂತ ನಾವು ತಿಳಿದುಕೊಳ್ಬಹುದು ಇನ್ನು ಇವನ ಇತರೆ ಯುದ್ಧಗಳ ಬಗ್ಗೆ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಅಥವಾ ದಿಗ್ವಿಜಯಗಳ ಬಗ್ಗೆ ವಿದ್ವಾಂಸರಲ್ಲಿ ಮತ್ತೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಅಥವಾ ಶಾಸನಗಳಲ್ಲಿಯೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಥವಾ ನಿಖರವಾಗಿ ಇವನ ಒಂದು ಅಳ್ವಿಕೆಯ ಕಾಲವನ್ನು ಸಹ ನಾವು ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯವಿಲ್ಲ ಕೆಲವರು ಹೇಳುವ ಪ್ರಕಾರ ಮುನ್ನೂರ ನಲ್ವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಈತ ಅಳ್ವಿಕೆಯನ್ನು ಮಾಡದ ಅಂತ ಹೇಳಲಾಗುತ್ತೆ ಆದ್ರೆ ಸಮಕಾಲೀನ ದಾಖಲೆಗಳಲ್ಲಿ ಆ ಸ್ಪಷ್ಟತೆಯನ್ನು ನಾವು ಕಾಣೋದಿಲ್ಲ ಇತಿಹಾಸಕಾರ ಎಂ ಎಚ್ ಕೃಷ್ಣ ಅವರು ಹೇಳುವ ಪ್ರಕಾರ ಮಯೂರಾಜ್ ವರ್ಮ ತ್ರೈಕೋಟ ದೇಶ ಬೀರರು ಪಲ್ಲವರು ಪಾರಿಯಾತ್ರಿಕರು ಶಕಸ್ತಾನ ಪುನ್ನಾಟ ಮೌಖಾರಿ ಇವುಗಳನ್ನೆಲ್ಲ ಜಯಿಸಿದ ಅಂತ ಹೇಳುತ್ತಾರೆ ಮೌಕಾರಿ ಹೆಚ್ಚು ಕಡಿಮೆ ಇದು ಗಂಗಾ ನದಿಯ ಬಯಲಿನ ಬಯಲಿನಲ್ಲಿದ್ದಂತಹ ಒಂದು ರಾಜ್ಯ ಸೊ ಮೌಕಾರಿಗಳನ್ನು ಆತ ಜಯಿಸಿದ ಅಂದ್ರೆ ಈ ವಾಸ್ ಆಸ್ ಕ್ಲೋಸ್ ಆಸ್ ಗ್ಯಾಂಜಸ್ ಗಂಗಾ ನದಿಯ ಹತ್ತಿರದವರೆಗೆ ಆತ ಹೋಗಿದ್ದ ಅಂತ ನಾವು ಹೇಳ್ಬೋದು ಆದ್ರೆ ಆ ಉತ್ತರದ ಪ್ರದೇಶಗಳನ್ನು ದೂರದ ಈ ಪಂಜಾಬ್ ಸಿನ್ ಪ್ರಾಂತ್ಯದ ಉತ್ತರದ ಪ್ರದೇಶಗಳನ್ನು ಖಚಿತವಾಗಿ ಗೆದ್ದ ಅಂತ ಹೇಳೋಕೆ ಸಾಧ್ಯ ಇಲ್ಲ ಏಕೆಂದ್ರೆ ಚಂದ್ರವಳ್ಳಿಯ ಶಾಸನದ ಪಠ್ಯದ ಬಗ್ಗೆ ವಿದ್ವಾಂಸರಲ್ಲಿ ಮತ್ತೆ ಭಿನ್ನಾಭಿಪ್ರಾಯವನ್ನು ನಾವು ಕಾಣ್ತೇವೆ ಕೆಪಿ ಜಯಸ್ವಾಲ್ ಅವರು ಹೇಳೋ ಪ್ರಕಾರ ಮಯೂರವರ್ಮನ ಒಂದು ಆಳ್ವಿಕೆ ಕೇವಲ ಕರ್ನಾಟಕದ ಭಾಗಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೂ ಶಾಸನದಲ್ಲಿ ಆತ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ್ದ ಅನ್ನುವುದನ್ನು ಏನು ಉಲ್ಲೇಖ ಮಾಡಲಾಗಿದೆ ಅದನ್ನು ನಂಬಬೇಕಾಗುತ್ತೆ ಅಥವಾ ಅದನ್ನು ಒಪ್ಪಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕೆ ಪಿ ಜಯಸ್ವಾಲ್ ಅವರು ಹೇಳ್ತಾರೆ ಅಹ್ ಅವನು ಬನವಾಸಿಯನ್ನು ಅಭಿವೃದ್ಧಿಪಡಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ದ ಮತ್ತು ತನ್ನ ಒಂದು ವಿಜಯಗಳ ಕುರುಹಿಗಾಗಿ ಸ್ಮಾರಕವಾಗಿ ಚಂದ್ರವಳ್ಳಿ ಬಳಿ ಒಂದು ಕೆರೆಯನ್ನು ಆತ ನಿರ್ಮಾಣ ಮಾಡ್ದ ಅಥವಾ ಭದ್ರಗೊಳಿಸಿದ ಅಥವಾ ದುರಸ್ತಿಗೊಳಿಸಿದ ಅಂತ ನಮಗೆ ತಿಳಿದು ಬರುತ್ತೆ ಅಶ್ವಮೇಧ ಯಾಗವನ್ನು ಸಹ ಈತ ಮಾಡ್ದ ತಾಳಗುಂದೂರು ಆ ತಾಳಗುಂದೂರಿನಲ್ಲಿ ತಾಳಗುಂದ ಅಥವಾ ತಾಣಗುಂದೂರು ಓಕೆ ಅಲ್ಲಿ ಅಹ್ ಬ್ರಾಹ್ಮಣರಿಗೆ ಸುಮಾರು ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ಉಂಬಳಿಯಾಗಿ ದಾನವಾಗಿ ಆತ ನೀಡಿದ ಅಂದ್ರೆ ಆ ಒಂದು ಹಳ್ಳಿಗಳಿಂದ ಬರುವ ಉತ್ಪನ್ನದಿಂದ ಬ್ರಾಹ್ಮಣರು ಜೀವನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಿಂದ ಉಂಬಳಿಗಳನ್ನು ನೀಡಿದ ಅಂತ ತಿಳಿದು ಬರುತ್ತೆ ಪಟ್ನಲ್ಲಿ ಈ ಕದಂಬ ಅರಸರಲ್ಲಿ ಕದಂಬ ಸಂತತಿಯನ್ನು ಸ್ಥಾಪನೆ ಮಾಡಿ ನಿಸಂದೇಹವಾಗಿ ಆಳ್ವಿಕೆ ಮಾಡಿದಂತಹ ಖ್ಯಾತ ಅಂದ್ರೆ ಮಯೂರವರ್ಮ ಕದಂಬರ ಸಾರ್ವಭೌಮತ್ವವನ್ನು ದಕ್ಷಿಣ ಭಾರತದಲ್ಲಿಯೇ ಅಲ್ಲದೆ ಉತ್ತರದ ಕಡೆಗೂ ಬಿಸಿದ ಒಂದು ಕೀರ್ತಿ ಇವನಿಗೆ ಸಲ್ಲುತ್ತದೆ ದ್ವಿತೀಯನಾದಂತಹ ಅಭಿಮಾನಿ ಒಳ್ಳೆಯ ಯೋಧ ವಿದ್ವಾಂಸ ಆಡಳಿತಗಾರ ಮತ್ತು ಪ್ರಜಾವತ್ಸಲ ನಾಯಕ ಅಂತ ಹೇಳಿಬಿಟ್ಟು ಇತಿಹಾಸಕಾರರು ಅವನನ್ನು ಕೊಂಡಾಡಿದ್ದಾರೆ ಇದು ಕದಂಬರ ರಾಜ್ಯದ ಒಂದು ಮೇರೆ ಇದು ಬನವಾಸಿಯವರ ರಾಜಧಾನಿ ಆ ಇದು ಕದಂಬ ರಾಜ್ಯದ ಒಂದು ಪರಿಸರ ಮಯೂರವರ್ಮನ ಮರಣಾನಂತರ ಅವನ ಮಗ ಕಂಗವರ್ಮ ಅಧಿಕಾರಕ್ಕೆ ಬಂದ ಇವನು ಆ ರಾಜ್ಯವನ್ನು ರಕ್ಷಿಸಿದ ಆದ್ರೆ ಇದೇ ಕಾಲಘಟ್ಟದಲ್ಲಿ ಒಕ್ಕಕ ರಾಜ ವಿಂದ್ಯಸೇನಾ ಅವನು ಕದಂಬರ ಮೇಲೆ ದಾಳಿ ಮಾಡಿ ಕುಂತಲವನ್ನು ಗೆದ್ದು ಗೆದ್ದ ಅಂತ ಹೇಳಿಬಿಟ್ಟು ಆ ಅಜಂತಾದ ಹದಿನಾರನೆಯ ಗುಹೆಯಲ್ಲಿರುವಂತಹ ಒಂದು ಶಾಸನದಲ್ಲಿ ನಮ್ಗೆ ಉಲ್ಲೇಖ ಸಿಗುತ್ತೆ ಅದಾದ ನಂತರ ಅಧಿಕಾರಕ್ಕೆ ಬಂದಂತಹ ಭಗೀರಥ ವರ್ಮ ಈತ ತನ್ನ ತಂದೆ ಕಳೆದುಕೊಂಡಿದ್ದಂತಹ ಪ್ರದೇಶಗಳನ್ನು ಮತ್ತೆ ಪಡೆಯುವಲ್ಲಿ ಯಶಸ್ವಿಯಾದ ಮತ್ತು ಕದಂಬರ ಘನತೆ ಗೌರವಗಳನ್ನು ಹಿರಿಮೆಗಳನ್ನು ಮತ್ತೆ ಕಾಪಾಡುವಂತಹ ಒಂದು ಕೆಲಸವನ್ನು ಮಾಡಿದ ಭಗೀರಥ ವರ್ಮ ಅಂತ ಹೇಳಲಾಗುತ್ತೆ ಅವನ ನಂತರ ಅವನ ಮಗ ರಘುವರ್ಮ ಅಧಿಕಾರಕ್ಕೆ ಬಂದ ಆದ್ರೆ ಈತ ಪಲ್ಲವರೊಂದಿಗೆ ಹೋರಾಡ್ತಾ ಪ್ರಾಣ ಕಳೆದುಕೊಂಡ ಆಗ ಅಧಿಕಾರಕ್ಕೆ ಬಂದವನೇ ಅವನ ಮಗ ಸಾರಿ ಅವನ ತಮ್ಮ ಕಾಕುತ್ಸವರ್ಮ ಅಧಿಕಾರಕ್ಕೆ ಕದಂಬ ಅರಸರಲ್ಲಿ ಮತ್ತೊಬ್ಬ ಪ್ರಮುಖನಾದಂತಹ ಅರಸ ಅಂದ್ರೆ ಕಾಕುತ್ಸವರ್ಮ ತಾಳಗುಂದ ಶಾಸನದಲ್ಲಿ ಇವನನ್ನು ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಅಂತ ಎಲ್ಲ ಪ್ರಶಂಸೆ ಮಾಡಲಾಗಿದೆ ಹಾಗಾಗಿ ಕದಂಬ ರಾಜ್ಯದ ಒಂದು ಉನ್ನತಿಯಲ್ಲಿ ಅದರ ಪರಾಕಷ್ಟತೆಯಲ್ಲಿ ಅದರ ಶ್ರೇಷ್ಠತೆಯಲ್ಲಿ ಇವನ ಒಂದು ಸ್ಥಾನಮಾನವೂ ಇದೆ ಇವನ ಒಂದು ಕೊಡುಗೆಯೂ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಈತ ಆ ತನ್ನ ಅಣ್ಣ ರಘುವರ್ಮನ ಆಳ್ವಿಕೆಯ ಕಾಲದಲ್ಲಿಯೇ ಆಡಳಿತದಲ್ಲಿ ಹೆಚ್ಚಿನದಾಗಿ ಪಾಲ್ಗೊಳ್ತಾ ಇದ್ದ ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದ ಹಾಗಾಗಿ ಆತನಿಗೆ ಆಡಳಿತದ ಅನುಭವ ಚೆನ್ನಾಗಿತ್ತು ಈ ರೀತಿ ಈತನಿಗೆ ಯುದ್ಧಗಳ ಒಂದು ಒಂದು ಪರಿಚಯ ಚೆನ್ನಾಗಾಗಿತ್ತು ತಾನು ಆಡಳಿತಕ್ಕೆ ಬಂದ ಮೇಲೆ ಉತ್ತಮವಾಗಿ ಆಡಳಿತ ಮಾಡ್ದ ತಾಳಗುಂದ ಶಾಸನ ಹೇಳುವ ಪ್ರಕಾರ ಈತ ಅಜೇಯ ಯೋಧ ಅಂತ ಹೇಳಿಬಿಟ್ಟು ಇವನನ್ನು ತಾಳಗುಂದ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೊಂದು ಪ್ರಮುಖವಾದಂತಹ ಒಂದು ವಿಚಾರ ಇವನ ಒಂದು ಆಳ್ವಿಕೆಯ ಕಾಲದ್ದು ಅಂದ್ರೆ ಈತ ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ಸಂರಕ್ಷಿಸುವಂತಹ ಅಥವಾ ಅದರ ಅದರ ಘನತೆ ಗೌರವಗಳನ್ನು ಇಮ್ಮಡಿಗೊಳಿಸುವಂತಹ ಒಂದು ಕೆಲಸವನ್ನು ಈತ ಮಾಡಿದ ತನ್ನ ಮಗಳನ್ನು ಒಕಾಟಕ ದೊರೆ ನರೇಂದ್ರ ಸೇನನಿಗೆ ಅಹ್ ಕೊಟ್ಟು ಅಜಿತಾ ಭಟ್ಟಾರಿಕೆ ಅಂತ ಆಕೆಯ ಹೆಸರು ಅವಳನ್ನು ಕೊಟ್ಟು ವಿವಾಹ ಮಾಡ್ದ ಗುಪ್ತ ವಂಶದ ರಾಜನಿಗೆ ಒಬ್ಬ ಮಗಳನ್ನು ಕೊಟ್ಟು ವಿವಾಹ ಮಾಡ್ದ ಇನ್ನೊಬ್ಬಳನ್ನು ಆಲೋಪ ಕುಲದ ಪ್ರಮುಖ ಪಶುಪತಿಗೆ ಕೊಟ್ಟು ವಿವಾಹ ಮಾಡ್ದ ಆ ಮತ್ತೊಬ್ಬ ಮಗಳನ್ನು ಗಂಗ ಕುಲದ ದೊರೆ ಇಮ್ಮಡಿ ಮಾಧವನಿಗೆ ನಾಲ್ಕನೇ ಮಗಳನ್ನು ಕೊಟ್ಟು ಈತ ವಿವಾಹ ಮಾಡ್ದ ಅಂತ ತಿಳಿದು ಸೊ ಇದರ ಅರ್ಥ ಇಟ್ಸ್ ಎ ಸಾರ್ಟ್ ಆಫ್ ಸ್ಟ್ರಾಟಜಿ ಒಂದು ರೀತಿಯಲ್ಲಿ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಅಥವಾ ನೆರೆಯ ರಾಜ್ಯಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಸ್ಥಾಪನೆ ಮಾಡುವ ಮೂಲಕ ತನ್ನ ಸಾಮ್ರಾಜ್ಯವನ್ನು ಗಟ್ಟಿಕೊಳ್ಳುವ ಗಟ್ಟಿಗೊಳಿಸುವಂತಹ ತನ್ನ ಅಧಿಕಾರವನ್ನು ಗಟ್ಟಿಪಡಿಸಿಕೊಳ್ಳುವಂತಹ ಅಥವಾ ತನ್ನ ಸುತ್ತಲಿರುವ ಒಂದು ನೆರೆ ರಾಜ್ಯಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಸ್ಟ್ರಾಟಜಿ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ಆಮೇಲೆ ಆಧಾರಗಳ ಪ್ರಕಾರ ಈತ ಜ್ಞಾನಿ ಮತ್ತು ಉದಾರನಾಗಿದ್ದ ಅಂತ ತಿಳಿದು ಬರುತ್ತೆ ಆ ದಯಾಪರನಾಗಿದ್ದ ಹೆಚ್ಚಿನ ಪ್ರಮಾಣದ ಕಂದಾಯವನ್ನು ಈತ ಜನರಿಗೆ ವಿಧಿಸ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳುತ್ತೆ ಆ ಅಲ್ಲದೆ ಪ್ರಜೆಗಳ ಒಂದು ಈತ ಪೂರೈಕೆಗಾಗಿ ಪ್ರಜಾ ಕಲ್ಯಾಣಕ್ಕಾಗಿ ಹೆಚ್ಚು ಗಮನವನ್ನು ಹರಿಸಿದ್ದ ರಾಜ್ಯದಲ್ಲಿ ಯಾವುದೇ ರೀತಿಯ ಅಶಾಂತಿಯ ವಾತಾವರಣ ಅನ್ನುವುದು ಇರಲಿಲ್ಲ ಕಳ್ಳಕಾಕರರಾಗಲಿ ದರೋಡೆಕೋರರ ಒಂದು ಭಯ ಎನ್ನುವುದು ಇರಲಿಲ್ಲ ಪ್ರಯಾಣಿಕರು ಧೈರ್ಯವಾಗಿ ಪ್ರಯಾಣ ಮಾಡಬಹುದಿತ್ತು ಅಂತ ಹೇಳಿಬಿಟ್ಟು ನಮಗೆ ತಿಳಿದು ಬರುತ್ತೆ ಈತ ಧರ್ಮರಾಜ ಮತ್ತು ಧರ್ಮ ಮಹಾರಾಜ ಎನ್ನುವಂತಹ ಬಿರುದುಗಳನ್ನು ಹೊಂದಿದ್ದ ಕದಂಬರ ಚರಿತ್ರೆಯಲ್ಲಿ ಮಯೂರವರ್ಮನ ನಂತರ ಇವನೇ ಸಮರ್ಥವಾದಂತಹ ಒಬ್ಬ ಚಕ್ರವರ್ತಿಯಾಗಿದ್ದ ಹಲಸಿಯ ತಾಮ್ರ ಶಾಸನಗಳು ಇವನನ್ನು ಕದಂಬ ಕುಲದ ಭವ್ಯ ವ್ಯಕ್ತಿ ಅಂತ ಹೇಳಿಬಿಟ್ಟು ಕೊಂಡಾಡಿದಾವೆ ಸೊ ಇವನ ಆಡಳಿತ ಇವನ ದಕ್ಷತೆ ಪ್ರಜಾರಕ್ಷಣೆ ಹಾಗೂ ಚಾರಿತ್ರ್ಯಗಳನ್ನು ಅವನದೇ ಆದಂತಹ ಹಲ್ಮಿಡಿ ಶಾಸನ ಏನು ಹೊರಡಿಸಿದಾಯಿತ ಆ ಹಲ್ಮಿಡಿ ಶಾಸನದಿಂದ ತಿಳಿದುಕೊಳ್ಳಬಹುದು ಇವನ ಈ ಒಂದು ಕಾಲದಲ್ಲಿ ಕದಂಬ ರಾಜ್ಯ ನಿಜವಾಗಿಯೂ ಉನ್ನತ ಮಟ್ಟವನ್ನು ತಲುಪಿತ್ತು ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ ಪ್ರಣವೇಶ್ವರನ ಆರಾಧಕನಾಗಿದ್ದ ಈತ ಪ್ರಣವೇಶ್ವರನ ಹೆಸರಿನಲ್ಲಿ ಒಂದು ಕೆರೆಯನ್ನು ಸಹ ಕಟ್ಟಿಸಿದ ಅಂತ ಹೇಳಬಿಟ್ಟು ತಾಳಗುಂದ ಶಾಸನದಿಂದ ನಮಗೆ ತಿಳಿದು ಬರುತ್ತೆ ಪ್ರಣವೇಶ್ವರ ಎನ್ನುವಂತಹ ಒಂದು ಕೆರೆ ಕಟ್ಟಿದ್ದು ಮತ್ತು ಈ ಪ್ರಣವೇಶ್ವರ ದೇವಾಲಯದ ಸ್ಥಳಕ್ಕೆ ಕದಂಬ ಕದಂಬರಿಗಿಂತ ಮುನ್ನ ಇದ್ದಂತಹ ಶಾತವಾಹನ ಅರಸರು ಸಹ ಭೇಟಿ ಕೊಡ್ತಾ ಇದ್ರು ಅಂತ ನಮಗೆ ಶಾಸನಗಳ ಮಾಹಿತಿಯನ್ನು ತಿಳಿದು ಬರುತ್ತೆ ಆ ಅದಲ್ಲದೆ ತನ್ನ ಕೊನೆಯ ದಿನಗಳಲ್ಲಿ ಕಾಕುತ್ಸವರ್ಮ ಅಧಿಕಾರವನ್ನು ತನ್ನ ಹಿರಿಯ ಮಗನಿಗೆ ಬಿಟ್ಟುಕೊಟ್ಟು ಈತ ವಿಶ್ರಾಂತಿ ಬಯಸುವ ಪ್ರಯತ್ನವನ್ನು ಮಾಡ್ದ ಆದರೆ ಶಾಂತಿವರ್ಮ ಅಕಾಲಿಕವಾಗಿ ಮರಣ ಹೊಂದಿದ್ರಿಂದ ಕಾಕುತ್ಸವರ್ಮ ಮತ್ತೆ ಅಧಿಕಾರವನ್ನು ತಾನೇ ಕೈಗೆತ್ತಿಕೊಂಡು ಆಡಳಿತವನ್ನು ಮಾಡ್ದ ಅವನ ನಂತರ ಅಧಿಕಾರವನ್ನು ತನ್ನ ಮೊಮ್ಮಗ ಮೃಗೇಶ ವರ್ಮನಿಗೆ ತನ್ನ ಮೊಮ್ಮಗನಿಗೆ ಅಧಿಕಾರವನ್ನು ಕೊಟ್ಟ ಆದರೆ ಅವನ ಇತರೆ ಮಕ್ಕಳು ಬಹುಶಃ ಇದರಿಂದ ಕುಪಿತರಾದರು ಇದರಿಂದ ಬೆಸರುಗೊಂಡ್ರು ಅಂತ ನಮ್ಗೆ ತಿಳಿದು ಬರುತ್ತೆ ಇವನ ಒಬ್ಬ ಮತ್ತೊಬ್ಬ ಪುತ್ರ ಕೃಷ್ಣ ಕೃಷ್ಣ ವರ್ಮ ತನ್ನನ್ನು ತಾನು ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆ ಮಾಡಕ್ ಶುರು ಮಾಡ್ದ ಇನ್ನೊಬ್ಬ ಕುಮಾರ ಇನ್ನೊಬ್ಬ ಪುತ್ರ ಕುಮಾರ ಅಂತಾನೆ ಕುಮಾರ ವರ್ಮ ಈತ ಉಚ್ಚಂಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರನಾಗಿ ಆಳ್ವಿಕೆ ಮಾಡಕ್ ಶುರು ಮಾಡ್ದ ಹೀಗೆ ಕಾಕುತ್ಸವರ್ಮನ ಆಳ್ವಿಕೆಯ ಕೊನೆಯ ಒಂದು ಹಂತದಲ್ಲಿ ಕದಂಬ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಶಾಖೆಗಳು ಸ್ಥಾಪನೆಯಾಗೋಕೆ ಆರಂಭವಾದವು ಇವನ ನಂತರ ಮೃಗೇಶವರ್ಮ ಬನವಾಸಿಯ ಕದಂಬ ರಾಜನಾಗಿ ಅಳ್ವಿಕೆಯನ್ನು ನಡೆಸಿದ ಈತ ಶ್ರೀ ವಿಜಯ ಶ್ರೀ ಮುರುಗೇಶ ಮುಂತಾದ ಹೆಸರುಗಳನ್ನು ಹೊಂದಿದ್ದ ಪಲ್ಲವರ ಮೇಲೆ ಹೋರಾಟವನ್ನು ಮಾಡಿ ಈತ ಗೆಲುವನ್ನು ಸಾಧಿಸಿದ ವಿದ್ಯಾ ವಿದ್ವಾಂಸರಿಗೆ ಈತ ಸಾಹಿತ್ಯಗಳಿಗೆ ಆಶ್ರಯವನ್ನು ನೀಡಿದ್ದ ದಾನ ಧರ್ಮಗಳನ್ನು ವಿಪುಲವಾಗಿ ಈತ ಮಾಡ್ದ ಆದ್ರಿಂದ ಇವನನ್ನು ಪರಮ ಬ್ರಾಹ್ಮಣ ಅಂತನೇ ಕರೆಯಲಾಗಿದೆ ನೋನ್ ಪರಮ ಬ್ರಾಹ್ಮಣ ಅಂತನೇ ಇವನನ್ನು ಕರೆಯಲಾಗಿದೆ ಸೊ ಈ ಒಂದು ಮೃಗೇಶ ವರ್ಮನ ನಂತರ ಅವನ ಮಗ ರವಿವರ್ಮ ಇನ್ನು ಚಿಕ್ಕವನಾದ್ರಿಂದ ಉಚ್ಚಂಗಿ ಶಾಖೆಯ ರಾಜಕುಮಾರ ವರ್ಮ ಎನ್ನುವವನು ಕೆಲ ವರ್ಷಗಳ ಕಾಲ ಈ ಒಂದು ಕದಂಬ ರಾಜ್ಯದ ಮೇಲ್ವಿಚಾರಣೆಯನ್ನು ಮಾಡ್ದ ಅನಂತರ ರವಿವರ್ಮ ಅಧಿಕಾರಕ್ಕೆ ಬಂದ ಅನಂತರ ಈತ ಉಚ್ಚಂಗಿಯನ್ನು ಸಹ ವಶಪಡಿಸಿಕೊಂಡು ಹ್ಮ್ ಕದಂಬ ರಾಜ್ಯವನ್ನು ನರ್ಮದಾ ನದಿಯವರೆಗೆ ವಿಸ್ತರಿಸುವಂತಹ ಒಂದು ಕೆಲಸವನ್ನು ಮಾಡ್ದ ಈ ಎಲ್ಲ ವಿಚಾರಗಳನ್ನು ರವಿವರ್ಮನ ಒಂದು ಸಾಧನೆಗಳನ್ನು ಅಲಸಿ ಶಾಸನದಲ್ಲಿ ವಿವರಿಸಲಾಗಿದೆ ಇವನ ನಂತರ ಅಂದ್ರೆ ರವಿವರ್ಮನ ನಂತರ ಹರಿವರ್ಮ ಅಧಿಕಾರಕ್ಕೆ ಬಂದ ಈತ ಕದಂಬ ವಂಶದ ಕದಂಬ ಕುಲದ ಕೊನೆಯ ದೊರೆ ಬನವಾಸಿಯ ಕದಂಬರ ಕೊನೆಯ ದೊರೆ ವಕಾಟಕ ರಾಜ ಹರಿಸೇನಿಂದ ಸೋತು ಕರ್ನಾಟಕದ ಪ್ರದೇಶಗಳನ್ನು ಈತ ಕಳೆದುಕೊಂಡ ಅನಂತರ ಶ್ರೀ ಪರ್ವತದ ಎರಡನೆಯ ಕೃಷ್ಣವರ್ಮ ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡರು ಹಲವರು ಮತ್ತು ಬಾದಾಮಿ ಚಾಳುಕ್ಯರ ಒಂದು ಪ್ರಭಾವದಿಂದ ಅವರ ಒಂದು ಏಳಿಗೆಯಿಂದ ಕದಂಬ ಸಾಮ್ರಾಜ್ಯ ಆರನೇ ಶತಮಾನದ ಆರಂಭದಲ್ಲಿ ಬನವಾಸಿಯ ಕದಂಬರು ಅರನೇ ಶತಮಾನದ ಆರಂಭದಲ್ಲಿ ಅಂತ್ಯಗೊಂಡ್ರು ಆದ್ರೆ ಅದಾದ ನಂತರ ಕದಂಬ ವಂಶಕ್ಕೆ ಸೇರಿದವರು ಗೋವಾ ಹಾನಗಲ್ ಚಂದಾವರ ಮುಂತಾದ ಕಡೆ ಶಕ ಹತ್ತು ಹತ್ತನೇ ಶತಮಾನದ ಹೊತ್ತಿಗೆ ಮತ್ತೆ ಅಧಿಕಾರ ಸ್ಥಾಪನೆ ಮಾಡಿ ಹದಿನಾಲ್ಕನೇ ಶತಮಾನದವರೆಗೆ ಅವರು ಆಳ್ವಿಕೆಯನ್ನು ನಡೆಸಿದರು ಆದ್ರೆ ಈ ಸಂತತಿಗಳು ಬನವಾಸಿ ಕದಂಬರ ಶ್ರೇಷ್ಠತೆಯನ್ನು ಮೆರೆಯುವಲ್ಲಿ ಮತ್ತೆ ಸ್ಥಾಪಿಸುವಲ್ಲಿ ವಿಫಲರಾದರು ಹೀಗೆ ಬನವಾಸಿ ಕದಂಬರ ಒಂದು ರಾಜಕೀಯ ಚರಿತ್ರೆ ಸಾಗುತ್ತೆ ಇದು ಅಲ್ಮಿಡಿ ಶಾಸನದ ಒಂದು ಚಿತ್ರ ಈ ಭಾಗದಲ್ಲಿ ನೀವು ಮೂಲ ಅಲ್ಮಿಡಿ ಶಾಸನವನ್ನು ನಾವು ಕಾಣಬಹುದು ಈ ಇದರಲ್ಲಿ ಏನು ಅಲ್ಮಿಡಿ ಶಾಸನದಲ್ಲಿ ಹದಿನಾರು ವಾಕ್ಯಗಳಿದ್ದಾವೆ ಆ ವಾಕ್ಯಗಳ ಪಾಠ ಅಥವಾ ಶಾಸನದ ಒಂದು ಪಾಠವನ್ನು ನಾವು ನೋಡಬಹುದು ಹಲ್ಮಿಡಿ ಹಳ್ಳಿ ಅದು ಇವತ್ತಿನ ಹಾಸನ ಜಿಲ್ಲೆಯ ಬೆಲೂರು ಜಿಲ್ಲೆಯಲ್ಲಿರುವಂತಹ ಈ ಒಂದು ಶಾಸನ ಕಾಕುತ್ಸವರ್ಮನಿಂದ ಹೊರಡಿಸಲ್ಪಟ್ಟದ್ದು ಕ್ರಿಸ್ತಶಕ ಸುಮಾರು ನನ್ನೂರ ಐವತ್ತು ಇದರ ಕಾಲ ಅಂತ ಹೇಳಲಾಗುತ್ತೆ ಕನ್ನಡದಲ್ಲಿಯೇ ದೊರೆತಿರುವಂತಹ ಮೊಟ್ಟ ಮೊದಲ ಒಂದು ಶಾಸನ ಇದು ಅಹ್ ತಾಳಗುಂದ ಶಾಸನ ಕಾಕುತ್ಸವರ್ಮನ ತಾಳಗುಂದ ಸ್ತಂಭಶಾಸನ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಚಿತ್ರ ಇಲ್ಲಿಯವರೆಗೆ ನಾನು ಕದಂಬರ ರಾಜಕೀಯ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಧನ್ಯವಾದಗಳು